ಕರ್ನಾಟಕ ಏಕೀಕರಣದ ನಂತರ ರಾಜಧಾನಿ ಬೆಂಗಳೂರಿಗೆ ದಟ್ಟೈಸಿ ಬಂದ ಜನಸಾಗರಕ್ಕೆ ಶಿಕ್ಷಣ ಸೌಲಭ್ಯವನ್ನು ನೀಡಲು ಅವಶ್ಯಕವಾದಷ್ಟು ಶಿಕ್ಷಣ ಸಂಸ್ಥೆಗಳು ಬೆಂಗಳೂರಿನಲ್ಲಿ ಇರಲಿಲ್ಲ. ರಾಜಾಜಿನಗರ ಬಡಾವಣೆಯೂ ಇದಕ್ಕೆ ಹೊರತಲ್ಲ. ಇಲ್ಲಿದ್ದಂತಹ ವಿದ್ಯಾಸಂಸ್ಥೆಗಳು ಲಾಭಾಪೇಕ್ಷೆಯತ್ತ ಮುಖ ಮಾಡಿ ಶಿಕ್ಷಣ ವ್ಯಾಪಾರೀಕರಣದ ದಾರಿಯಲ್ಲಿ ಸಾಗಿದ್ದಾಗ ಮಧ್ಯಮ ವರ್ಗ ಹಾಗೂ ಬಡ ಮಧ್ಯಮ ವರ್ಗದವರಿಗೆ ವಿದ್ಯಾಭ್ಯಾಸ ಗಗನ ಕುಸುಮವಾಗಿತ್ತು. ಇಂತಹ ನಿರ್ಣಾಯಕ ಗಳಿಗೆಯಲ್ಲಿ ರಾಜಾಜಿನಗರದ ಪೋಷಕರೆಲ್ಲ ಸಮಾನ ವಯಸ್ಕರು ಸಮಾನ ಮನಸ್ಕರು ಕೂಡಿ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿದರು. ಅದೇ ರಾಜಾಜಿನಗರ ಪೇರೆಂಟ್ಸ್ ಎಜುಕೇಷನ್ ಸೊಸೈಟಿ. ಇದು ಕರ್ನಾಟಕದ ಶಿಕ್ಷಣ ಕ್ಷೇತ್ರದಲ್ಲಿ ನಡೆದ ಮಹತ್ವದ ಕ್ರಾಂತಿ ಎನ್ನಬಹುದು. ಅತ್ಯಂತ ಕಡಿಮೆ ಫೀಸು ವೆಚ್ಚ, ಮೌಲ್ಯಾಧಾರಿತ ಶಿಕ್ಷಣ, ವಿದ್ಯಾರ್ಥಿಗಳ ಸರ್ವಾಂಗೀಣ ಪ್ರಗತಿ ಈ ಸಂಸ್ಥೆಯ ಆದ್ಯ ಗುರಿಯಾಗಿತ್ತು. 1969 ಜನ್ಮ ತಳೆದ ಈ ಸಂಸ್ಥೆ ಅಂದಿನಿಂದಲೂ ಶಿಕ್ಷಣ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆಯನ್ನು ನೀಡುತ್ತಾ ಬಂದು ಭಾರತಕ್ಕೆ ಸತ್ಪ್ರಜೆಗಳನ್ನು ಸಾಧಕರನ್ನು ನೀಡಿದೆ. 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ವಿದ್ಯಾ ಇಲಾಖೆಯಿಂದ ಅನುಮತಿ ಪಡೆದು ಪ್ರಾರಂಭವಾದ ಈ ಸಂಸ್ಥೆಯಲ್ಲಿ ಇಂದು ನರ್ಸರಿಯಿಂದ ಸ್ನಾತಕೋತ್ತರ ಪದವಿಯವರೆಗೂ ಅಧ್ಯಯನವನ್ನು ನಡೆಸಬಹುದಾಗಿದೆ. ಜ್ಞಾನ ಸರಸ್ವತಿ ಎಂಬ ಸಿಬಿಎಸ್ಇ ಶಾಲೆಯಿಂದ ಹಿಡಿದು ಪದವಿ ಪೂರ್ವ ಕಾಲೇಜಿನಲ್ಲಿ ಕಲೆ, ವಾಣಿಜ್ಯ, ವಿಜ್ಞಾನದ ವಿಷಯಗಳ ಸಂಯೋಜನೆಗಳನ್ನು ಹೊಂದಿದ್ದು, ಪದವಿಯಲ್ಲಿ ಬಿಸಿಎ, ಬಿಕಾಂ, ಬಿಬಿಎಂ, ಬಿಎಸ್ಸಿ ಸಂಯೋಜನೆಗಳನ್ನು ಒಳಗೊಂಡು ಎಂಕಾಂ ಅಧ್ಯಯನ ಕೇಂದ್ರವು ಇದಾಗಿದೆ. ಆಡಳಿತ ಮಂಡಳಿಯ ಕಾರ್ಯಕಾರಿಣಿಯು ಹಿರಿಯ ಸದಸ್ಯರು ತ್ಯಾಗಜೀವಿಗಳು ನಿಸ್ವಾರ್ಥಿಗಳಾಗಿದ್ದು ಅವರ ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ಸಂಸ್ಥೆಯು ಆದರ್ಶದ ಹಾದಿಯಲ್ಲಿ ಸಾಗುತ್ತಿದೆ. ಆರ್ಪಿಎ ಪದವಿ ಪೂರ್ವ ಕಾಲೇಜು ಈ ಸಂಸ್ಥೆಯ ಅಂಗಸಂಸ್ಥೆಯಾಗಿದ್ದು 1991 ಅಸ್ತಿತ್ವಕ್ಕೆ ಬಂದು 2016 25 ವರ್ಷಗಳು ಸಂದು ಇಂದು ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಳ್ಳುತ್ತಿದೆ. ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಪದವಿ ಪೂರ್ವ ಕಾಲೇಜು ಇಂದು ವಿದ್ಯಾರ್ಥಿಗಳಿಂದ ತುಂಬಿ ತುಳುಕುತ್ತಿದೆ. ವಿಶಾಲ ತರಗತಿಗಳು, ಸುಸಜ್ಜಿತ ಪ್ರಯೋಗಾಲಯಗಳು, ನುರಿತ ಉಪನ್ಯಾಸಕ ವೃಂದದಿಂದ ಕೂಡಿರುವ ಈ ಕಾಲೇಜು ಹಲವಾರು ವಿಕ್ರಮಗಳನ್ನು ಸಾಧಿಸಿ ಮೈಲಿಗಲ್ಲುಗಳನ್ನು ನಿರ್ಮಿಸಿದೆ. ವಿದ್ಯಾರ್ಥಿಗಳ ಸರ್ವಾಂಗೀಣ ಪ್ರಗತಿಯು ಕಾಲೇಜಿನ ಗುರಿಯಾಗಿದ್ದು ಅದಕ್ಕಾಗಿ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾ ಎನ್ಸಿಸಿ, ಎನ್ಎಸ್ಎಸ್ ಸೌಲಭ್ಯಗಳನ್ನು ನೀಡಿದೆ. ಜ್ಞಾನದಾಸೋಹದ ಅಡಿಯಲ್ಲಿ ಉಚಿತ ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಿದೆ. ಕ್ರೀಡೆಗೆ ಆದ್ಯತೆಯನ್ನು ನೀಡಿ ಮಕ್ಕಳಲ್ಲಿ ಸ್ಪರ್ಧಾ ಮನೋಭಾವವನ್ನು ಹುಟ್ಟುಹಾಕುತ್ತಿದೆ. ಪ್ರತಿ ವರ್ಷವೂ ಭಾರತೀಯ ಸಾಂಸ್ಕೃತಿಕ ಸಂಘದ ವತಿಯಿಂದ ಸಾಂಸ್ಕೃತಿಕ ಚಟುವಟಿಕೆಗಳು, ಪ್ರತಿಭಾ ಸಪ್ತಾಹ, ಇಂದ್ರಧನುಷ್ ಸಪ್ತಾಹ, ಸಾಂಸ್ಕೃತಿಕ ದಿನಾಚರಣೆಯನ್ನ ನಡೆಸುತ್ತಿದೆ. ಪ್ರತಿ ವರ್ಷವೂ ನಮ್ಮ ಕಾಲೇಜಿನಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ನಡೆಸುತ್ತಾ ಸಮರ್ಥ ಶಿಕ್ಷಕರಿಗೆ ಸನ್ಮಾನವನ್ನ ಮಾಡಲಾಗುತ್ತಿದೆ. ಎನ್ಸಿಸಿ ವತಿಯಿಂದ ನಮ್ಮ ವಿದ್ಯಾರ್ಥಿಗಳು ದೆಹಲಿಯ ಆರ್ಡಿ ಕ್ಯಾಂಪ್ ಅನ್ನು ಪ್ರತಿನಿಧಿಸಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಕ್ರೀಡಾ ಸ್ಪರ್ಧೆಗಳಲ್ಲಿಯೂ ಭಾಗವಹಿಸಿ ಬಹುಮಾನಗಳನ್ನು ಗಳಿಸಿದ್ದಾರೆ. ಬೆಳ್ಳಿ ಹಬ್ಬದ ಈ ಸಂದರ್ಭ ಈ ಎಲ್ಲ ಸಂತೋಷದ, ಸಂಭ್ರಮದ ಸಂದರ್ಭಗಳನ್ನು ಮೆಲುಕು ಹಾಕುವ ಗಳಿಗೆಯಾಗಿದೆ. ಕಾಲೇಜಿನ ಏಳಿಗೆಗೆ ದುಡಿದ 5 ಪ್ರಾಚಾರ್ಯರು, ಕಾಲೇಜು ದಿನಾಚರಣೆಯ ಕಾರ್ಯಕ್ರಮಕ್ಕೆ ಸಜ್ಜಾಗಿರುವ ಉಪನ್ಯಾಸಕ ವೃಂದ, ನಮ್ಮ ಕಾಲೇಜಿಗೆ ರಸಾಯನಶಾಸ್ತ್ರ ಪ್ರಯೋಗಾಲಯ ಮತ್ತು ಗಣಕಯಂತ್ರ ಪ್ರಯೋಗಾಲಯದ ನಿರ್ಮಾಣಕ್ಕೆ ಉದಾರವಾಗಿ ದಾನ ನೀಡಿರುವ ಪ್ರೊಫೆಸರ್ ಕಮಲಾ ಬಾಳೆಕುಂದ್ರಿ, ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮಕ್ಕೆ ನಾಡಿನ ಹೆಸರಾಂತ ಸಾಹಿತಿ ಸಂಶೋಧಕ ಡಾ ಚಿದಾನಂದಮೂರ್ತಿಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವುದು, ಭಾರತೀಯ ವಿದ್ಯಾಭವನದ ಮುಖ್ಯಸ್ಥರಾಗಿದ್ದ ಹೆಸರಾಂತ ವಿದ್ವಾಂಸ ಚಿಂತಕ ಶ್ರೀ ಮತ್ತೂರು ಕೃಷ್ಣಮೂರ್ತಿಯವರು ಶಿಕ್ಷಕರ ದಿನಾಚರಣೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಭಾರತೀಯ ಸಾಂಸ್ಕೃತಿಕ ಸಂಘದ ಉದ್ಘಾಟನೆಗೆ ನಾಡಿನ ಹೆಸರಾಂತ ಗಾಯಕರಾದ ಸಿ ಅಶ್ವಥ್ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಸಂದರ್ಭದಲ್ಲಿ ನಡೆದಾಡುವ ದೇವರು, ಕರ್ನಾಟಕ ರತ್ನ ಡಾ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಸಿದ್ಧಗಂಗಾ ಮಠ ಇವರನ್ನ ಗುರುವಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಕಾಲೇಜಿನ ದಶಮಾನೋತ್ಸವ ಸಮಾರಂಭದಲ್ಲಿ ರಾಜರ್ಷಿ ಪದ್ಮಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೆ ಪೂರ್ಣಕುಂಭ ಸ್ವಾಗತವನ್ನು ನೀಡಲಾಯಿತು. ದಶಮಾನೋತ್ಸವ ಸಮಾರಂಭದಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ನೂತನ ಕಾಲೇಜು ಕಟ್ಟಡವನ್ನು ಉದ್ಘಾಟಿಸುತ್ತಿರುವುದು, ಕಾಲೇಜಿನ ಶೈಕ್ಷಣಿಕ ವರ್ಷದ ಉದ್ಘಾಟನಾ ಸಮಾರಂಭಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದ ಡಾಕ್ಟರ್ ತಿಮ್ಮಪ್ಪನವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಎನ್ಎಸ್ಎಸ್ ವತಿಯಿಂದ ಆಯೋಜಿಸಿದ್ದ ಪಲ್ಸ್ ಪೋಲಿಯೋ ರ್ಯಾಲಿ, ಕಾಲೇಜಿನಲ್ಲಿ ಪ್ರತಿ ವರ್ಷವೂ ಆಚರಿಸುವ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮವಿದು.